विधानसभा चुनाव 2022 इवत्तु गुजरात एरडने हंतद मतदान इदे 93 विधानसभा क्षेत्रगळिगे मतदान नडेयता इदे इवत्तु गुजरात एरडने हंतद मतदान 93 विधानसभा क्षेत्रगळिगे नडेयता इरुवंत एलेक्षन इदु 26409 मतगट्टेगळल्लि मतदान प्रक्रिये आरंभ आगुत्ते गुजरात गांधी नगर के प्रधानी मोदी भेटिया को मतव चला प्रधानी नरेंद्र मोदी केलवे क्षण मतदान मोदी निशान शाल मतदान प्रधानी नरेंद्र मोदी डिसेंबर 8 रंदु गुजरात एलेक्षन रिजल्ट्स इवत्तु मत चला प्रधानी मोदी मूरु पक्षगळु कांग्रेस आम आदमी पक्ष हागे बीजेपी याव निम्म कनसिन बिजनेस शुरु माडोदक्के याव बैंक बिजनेस लोन कोड्तिल्वा बिजनेस लोन पड्कोळ्ळुव सीक्रेट्स गोत्तागबेका फ्रीडम आप अन्न ईगले डाउनलोड माडि पक्षक्के गेलुवन्न नीडताने मतदान इन्नोंदु कडे गुजरात विधानसभा चुनावणेय फलितांश कर्नाटक राजकीयक्के ओंदु रीति पाठ आगुत्ता केलवे क्षण मत चला प्रधानी मोदी 93 विधानसभा क्षेत्र नड़ीता मतदान सद्य गुजरात चुनाव चिंत है ऐन यहा पक्ष अधिकार हिड़बू गुजरात अंत ನೇರ ದೃಶ್ಯಾವಳಿಗಳನ್ನು ಗಮನಿಸುತ್ತಾ ಇದ್ದೀರಿ ಈಗ ಆಲ್ರೆಡಿ ಮತಗಟ್ಟೆ ಹತ್ರ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ 93 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯತಾ ಇರುವಂತ ಮತದಾನ ಇದು 26409 ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನಡೆಯತಾ ಇದೆ ನಿಶಾನ್ ಶಾಲೆಯಲ್ಲಿ ಮತದಾನವನ್ನ ಮಾಡಲಿದ್ದಾರೆ ಮೋದಿ ಆಲ್ರೆಡಿ ಆಗಮಿಸಿದ್ದಾರೆ ಅಹಮದಾಬಾದ್ನ ನಿಶಾನ್ ಶಾಲೆಯಲ್ಲಿ ಮೋದಿ ಮತದಾನ ಪ್ರಕ್ರಿಯೆಯನ್ನ ನಡೆಸಲಿದ್ದಾರೆ ಆಲ್ರೆಡಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಮತವನ್ನ ಚಲಾಯಿಸಲಿದ್ದಾರೆ ಮತಗಟ್ಟೆ ಹತ್ರ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಕುತೂಹಲವನ್ನ ಮೂಡಿಸಿದೆ ಗುಜರಾತ್ ವಿಧಾನಸಭಾ ಚುನಾವಣೆ ಆಲ್ರೆಡಿ ಬಿಜೆಪಿಯ ಹೈಕಮಾಂಡ್ನ ಎಲ್ಲ ನಾಯಕರುಗಳು ಕೂಡ ಗುಜರಾತ್ ಚುನಾವಣಾ ಬಿಸಿಯಲ್ಲಿದ್ದಾರೆ ಸೊ ಗುಜರಾತ್ ಚುನಾವಣೆ ಕರ್ನಾಟಕಕ್ಕೆ ಯಾವ ರೀತಿ ಮಾದರಿ ಆಗುತ್ತೆ ಪಾಠ ಆಗುತ್ತಾ ಇಲ್ಲ ಅಲ್ಲಿನ ಚುನಾವಣೆಯನ್ನ ನೋಡಿ ಸೊ ಅಲ್ಲಿನ ಒಂದು ರಿಸಲ್ಟ್ಸ್ ಅನ್ನು ನೋಡಿ ಕರ್ನಾಟಕದ ಚುನಾವಣೆಗೆ ಕರ್ನಾಟಕ ಪೊಲಿಟಿಕ್ಸ್ ಗೆ ಒಂದು ರೀತಿಯಾದಂತ ಸ್ಟ್ರಾಟಜಿ ಗಳನ್ನು ರೂಪಿಸಿಕೊಳ್ಳಲಾಗುತ್ತ ಅಹಮದಾಬಾದ್ನ ನಿಶಾನ್ ಶಾಲೆಯಲ್ಲಿ ಮೋದಿ ಮತದಾನವನ್ನ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಮ್ಮ ಮತವನ್ನ ಚಲಾಯಿಸಲಿದ್ದಾರೆ ಈಗ ಆಲ್ರೆಡಿ ಮತಗಟ್ಟೆ ಹತ್ರ ಆಗಮಿಸಿದ್ದಾರೆ ಒಂದಷ್ಟು ಫಾರ್ಮಾಲಿಟೀಸ್ ಗಳನ್ನು ಕೂಡ ಮುಗಿಸ್ತಾ ಇದ್ದಾರೆ ನಿಜಕ್ಕೂ ಬಹಳ ಕುತೂಹಲ ಮೂಡಿಸುತ್ತೆ ಗುಜರಾತ್ನ ವಿಧಾನಸಭಾ ಚುನಾವಣೆ ಏನಾಗಬಹುದು ರಿಸಲ್ಟ್ಸ್ ಅನ್ನುವಂತದ್ದು ಪ್ರತಿ ಚುನಾವಣೆಯಲ್ಲೂ ಕೂಡ ಅದರ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎರಡನೇ ಹಂತದ ಮತದಾನ ನಡೆಯತಾ ಇದೆ ಗುಜರಾತ್ನಲ್ಲಿ 93 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯತಾ ಇರುವಂತ ಗಮನಿಸ್ತಾ ಇದ್ವಿ ಅಲ್ಲಿ ಅಲ್ಲಿರುವಂತ ಒಬ್ಬರು ಮಹಿಳೆಗೆ ಅವರು ಮೋದಿ ಅವರಿಗೆ ಜಾಗ ಬಿಟ್ಟಾಗ ಇಲ್ಲ ನೀವು ಮತ ಚಲಾಯಿಸಿ ಬನ್ನಿ ಅಂತ ಹೇಳಿ ಮೋದಿ ಅವರು ನಿಂತುಕೊಂಡಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ ಈಗ ತಾವು ಮತವನ್ನ ಚಲಾಯಿಸೋದಕ್ಕೆ
ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.